ಕತ್ತಲಿನ ಮಧ್ಯೆ ಸುಂದರ ಅರಮನೆ, ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿದ್ದ ಅರಮನೆ. ಅರಮನೆ ಅಂಗಳದಲ್ಲಿ ಆಕಾಶದ ಮೇಲೆ ರಂಗು ರಂಗಿನ ಪಟಾಕಿ. ಪೋಷಕರೊಂದಿಗೆ ಬಂದಿದ್ದ ಮಕ್ಕಳು ಪಟಾಕಿ ಸದ್ದಿಗೆ ಆಕಾಶವನ್ನೇ ದಿಟ್ಟಿಸಿ ನೋಡುತ್ತಿದ್ರೆ ಇತ್ತ ಯುವ ಸಮೂಹ ಸಿಳ್ಳೆ ಚಪ್ಪಾಳೆ ಹೊಡೆದು ಸಂಭ್ರಮಿಸುತ್ತಿದ್ದ ದೃಶ್ಯಗಳು. ಹೌದು, ಹೊಸ ವರ್ಷದ ಪ್ರಯುಕ್ತ ಮೈಸೂರು ಅರಮನೆ ಆವರಣದಲ್ಲಿ ಸಿಡಿದ ಶಬ್ದರಹಿತ ಪಟಾಕಿಗಳು ಆಕಾಶದಲ್ಲಿ ವಿವಿಧ ಬಣ್ಣದ ಚಿತ್ತಾರವನ್ನೇ ಮೂಡಿಸಿತ್ತು. ಹೊಸ ವರ್ಷಾಚರಣೆ ಪ್ರಯುಕ್ತ ಮೈಸೂರು ಅರಮನೆ ಆಡಳಿತ ಮಂಡಳಿ ಅರಮನೆ ಅಂಗಳದಲ್ಲಿ ಸಾರ್ವಜನಿಕರು ಪ್ರವಾಸಿಗರಿಗೆ ಮನರಂಜನೆ ನೀಡಲು ಹಮ್ಮಿಕೊಂಡಿದ್ದ ಮನರಂಜನಾ ಕಾರ್ಯಕ್ರಮ ಇಂತಹದೊಂದು ಸವಿ ಸನ್ನಿವೇಶವನ್ನೇ ಸೃಷ್ಟಿಸಿತ್ತು. ಮಾರ್ತಾಂಡ ದ್ವಾರದ ಬಳಿ ಬಣ್ಣ ಬಣ್ಣದ ಪಟಾಕಿಗಳನ್ನ ಸಿಡಿಸಲಾಯಿತು. 15-20 ನಿಮಿಷಗಳ ಕಾಲ ಸಿಡಿದ ಶಬ್ದರಹಿತ ವಿವಿಧ ಬಣ್ಣದ ಪಟಾಕಿಗಳು ಕತ್ತಲಿನ ಆಕಾಶದಲ್ಲಿ ರಂಗಿನ ಚಿತ್ತಾರವನ್ನ ಮೂಡಿಸಿದ್ವು, ಅಲ್ಲದೆ ಭಾವಗಳನ್ನ ಬಿಂಬಿಸಿದ್ವು. ಅರಮನೆ ಅಂಗಳದಲ್ಲಿ ನೆರೆದಿದ್ದ ಸುಮಾರು 15,000 ಮಂದಿಯ ಕೇಕೆ ಚಪ್ಪಾಳೆ ಸಿಳ್ಳೆಗಳು ಮುಗಿಲು ಮುಟ್ಟುವಂತಿದ್ವು. ಆಕಾಶದಲ್ಲಿ ಚಂದಗೊಳಿಸಿದ ಬಣ್ಣದ ಚಿತ್ತಾರಗಳು ನೋಡುಗರ ಮನಸೂರೆಗೊಳಿಸಿತ್ತು. ಅಂಬ ವಿಲಾಸ ಶೇಷಣ ಅರಮನೆ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದ ವಿಶೇಷ ಕರ್ನಾಟಕ ಪೊಲೀಸ್ ಬ್ಯಾಂಡ್, ಸಂಗೀತ ವಾದ್ಯ, ಪ್ರಸನ್ನ ಗಣಪತಿ, ಮಹಾರಾಜರ ಕೀರ್ತನೆ, ಬ್ರಹ್ಮಾಂಡ ವಲಯ, ಬ್ರಹ್ಮ ಮುರಾರಿ, ಹಯಗಿರಿ ನಂದಿನಿ, ವೀಣೆ ಶೇಷಣ್ಣ ಅವರ ತಿಲ್ಲಾನ ಜನಪ್ರಿಯ ಗೀತೆಗಳನ್ನು 18 ಮಂದಿ ವಿವಿಧ ವಿಶೇಷ ವಾದ್ಯಗಳ ಮೂಲಕ ಮನಮುಟ್ಟುವಂತೆ ಪ್ರಸ್ತುತಪಡಿಸಿದ್ರು. ರಘುಲೀಲ ಸಂಗೀತ ಮಂದಿರ ತಂಡದ 80 ಕಲಾವಿದರಿಂದ ಶ್ರೀನಿವಾಸ ಕಲ್ಯಾಣ ದೃಶ್ಯ ಕಾವ್ಯ ನೃತ್ಯ ರೂಪಕ ಕಾರ್ಯಕ್ರಮ ವೀಕ್ಷಕರ ಕಣ್ಮನ ಸೆಳೆಯುವಂತಿತ್ತು. ಸುನಿತಾ ಚಂದ್ರಕುಮಾರ್ ನೇತೃತ್ವದ ತಂಡವು ಶ್ರೀನಿವಾಸ ಕಲ್ಯಾಣ ದೃಶ್ಯವನ್ನು ವೀಕ್ಷಕರ ಕಣ್ಣ ಮುಂದೆ ತಂದಂತೆ ಭಾಸವಾಗಿತ್ತು. ಒಟ್ಟಿನಲ್ಲಿ ಹೊಸ ವರ್ಷಕ್ಕೆ ಮತ್ತಷ್ಟು ಹರ್ಷ ನೀಡಲು ಮೈಸೂರು ಅರಮನೆಯಲ್ಲಿ ಶಬ್ದರಹಿತ ಪಟಾಕಿ ಸಿಡಿಸಿದ್ದು ರಂಗಿನ ಚಿತ್ತಾರದ ಲೋಕ ನೋಡುಗರಿಗೆ ಕಣ್ಣೇ ಸಾಲದಂತಾಗಿತ್ತು. ನ್ಯೂಸ್ 101 ಮೈಸೂರು.